ஸ்ரீகுருப்போ நம பரமகுருப்போ நம. ஹரி ஓம். அஸ்புஸ்வ தோஷகந்தாய கல்யாண குணசிந்தவே நமோ நமோ பக்தமுக்திதாயினே சேஷசாயினே ஸ்ரீமத்வா கல்புருக்ஷ்ச ஜயாரியாய காமதுக்ஸுப்த சிந்தாமணிஸ்து வியாசாரிய மணித்ரயம் முதாகிருதம் விபுதேந்திரமகாஷிஷ்யான் நவகிருத்தசுதாம் போதி கோ அபாரயத் ச ராஜேந்திரதீர்த்தபுயாத் அபிஷத கம்சத்வம்சி பதாம்போஜ சத்தோஹம்சம்போ பிரம்மண்யகுராஜாக்கிய வர்த்தமான்சே காலேபல்லி கல்பத்ரு சிந்தாமணிரப்பி யாச்சின காத்த வர்ஷதி சகமபீஷ்டம் தர்ஷமாத்ராத் ஸ்ரீபாதராண்மணி அர்த்தகல்பிதகல்போயம் பிரத்யத்தே ரேசரி வியாசதீர்த்தகுர்பூயாத் தஸ்மதிஸ்தார்த்த சித்தையே வந்தாறு கல்பதருவே வாஜி கைரவபானுவே ஸ்ரீராமச்சந்திரகுருவே நம காருண்ய சிந்துவே துர்வாயு துவாந்தருவே வைஷ்ணவேந்திர வரேந்திரவே ஸ்ராகரேந்திர குருவே நமோ அத்தியந்ததையானுவே சர்வசம் சர்வசுரம் சிரஹேஷான சபாதிவாதிராட் சர்வாஹோ புயாத் ரகுநாத முனீஸ்வர வித்வத் பங்கஜ மார்த்தாண்ட வாதிமத்தேவகேசரி ஜெகநாத குருபுயாத் ஜாயிசே ஹேசே மம பிரார்த்திகா பிரார்த்திதாபீஷ சந்தான பிரத்யுக்தி மதவஞ்சன ஸ்ரீநாத குருராட் ஈசிதாத்த புரோஸ்தன ஸ்ரீகிருஷ்ணச்சணாம்பூர யோளாசக்த மனசான் ஸ்ரீ வித்யா பஞ்சதி குரு மந்தேகம் புத்திசுத்தையே சுகசாதுதாம் சுகசாஸ்திரதாம்போதி சரந்தம் ஹம்சமுங்கவம் வித்யா வாசஸ்வதி முந்தே ஸ்ரீகிருஷ்ணவத சம்சிதம் ஆபாதமூடி பரியந்தம் குருநாம் அக்கிஸ்வரே தீன விக்னாக பிரணிஷ்யந்தி சித்தஞ்சித மனோரதாக ஹரி ஓம். பரம பூஜ்ய பிராத்தஸ்மரணீயரு பரம பூஜ்ய கீர்த்திசேஷராதந்த வியாசராஜ குரு சார்பகோர வித்யா கர்நாடக சிம்மாசனாதீஷராகிந்த சுமார் 28 வருஷங்கள கால ஸ்ரீ வியாசராஜ ಪೀಠದಲ್ಲಿ ಕುಳಿತು ಶ್ರೀ ವ್ಯಾಸರಾಜ ಮಠದ ಕೀರ್ತಿಯನ್ನು ಬಹಳ ಉತ್ತುಂಗಕ್ಕೆ ಹಾರಿಸಿದಂತಹ ಶ್ರೀ ಶ್ರೀ ವಿದ್ಯಾಪಯೋನಿತೀರ್ಥ ಶ್ರೀಪಾದಂಗಳವರ ಜನ್ಮದಿನ ನೂರನೇ ಜನ್ಮ ಶತಾಬ್ದಿ ದಿನೋತ್ಸವಕ್ಕೆ ಬಗ್ಗೆ ಎರಡು ಮಾತುಗಳನ್ನು ಅವರ ಬಗ್ಗೆ ನಾವೆಲ್ಲರೂ ಗುರುವಂದನಾ ರೂಪದಲ್ಲಿ ಹೇಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅವರ ಶ್ರೀ ಶ್ರೀ ಕೀರ್ತಿಶೇಷ ವಿದ್ಯಾ ಪಯೋನಿತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಹೆಸರು ಶ್ರೀ ಪೂರ್ಣಬೋಧಾಚಾರ್ಯರು. ತಂದೆ ಶ್ರೀ ಕೃಷ್ಣ ನರಸಿಂಹಾಚಾರ್ಯರು, ತಾಯಿ ಶ್ರೀಮತಿ ಸತ್ಯಭಾಮ. ಇವರು ಹುಟ್ಟಿದ್ದು ಶ್ರೀ ಜೈತೀರ್ಥರ ಆರಾಧನೆ ದಿವಸ. ಜೈತೀರ್ಥರ ಪವಿತ್ರ ಆರಾಧನೆ ದಿವಸದಂದು ಜನ್ಮ ತಾಳಿದ ಅವರು ಉಪನಯನ ಕಾಲದಲ್ಲಿ ಶ್ರೀ ಶ್ರೀ ವಿದ್ಯಾ ವಾರಿತೀರ್ಥ ಶ್ರೀಪಾದಂಗಳವರಿಂದ ಗುರುಪದೇಶವನ್ನು ಪಡೆದವರು. ಪದಕ್ರಮಾಂಕ ವೇದಾಧ್ಯಯನವನ್ನು ಮಾಡಿ ಪೌರೋಹಿತ್ಯದಲ್ಲಿ ಪ್ರಾವೀಣ್ಯತೆ ಪಡೆದಂತಹ ಮಹಾನುಭಾವರು ಮತ್ತು ಪೌರೋಹಿತ್ಯದಲ್ಲಿ ಬಹಳ ಖ್ಯಾತರಾದರು. ಶ್ರೀ ವಿದ್ಯಾಪ್ರಸನ್ನತೀರ್ಥರಿಂದ ವೇದಾಂತ ಸಾಮ್ರಾಜ್ಯದ ಉತ್ತರಾಧಿಕಾರವನ್ನು ವಹಿಸಿಕೊಂಡು ಸುಮಾರು 28 ವರ್ಷಗಳ ಕಾಲ ಶ್ರೀ ವ್ಯಾಸರಾಜ ಮಠದ ಕೀರ್ತಿ ಗೌರವವನ್ನು ಬಹಳ ಉತ್ತುಂಗಕ್ಕೆ ತಗೊಂಡು ಹೋದಂಥವರು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪಯೋನಿತೀರ್ಥ ಶ್ರೀಪಾದಂಗಳವರು. ಸುಮಾರು 1969 1997 ಶ್ರೀಮಠವನ್ನು ಯಶಸ್ವಿಯಾಗಿ 28 ವರ್ಷಗಳ ಕಾಲ ಅವರು ಆಡಿದರು. ಇವರ ಕೀರ್ತಿ ಇಡೀ ಭಾರತದಲ್ಲೇ ಅಲ್ಲದೆ ಹೊರದೇಶದಲ್ಲೂ ಕೂಡ ಬಹಳ ಜನಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಇವರ ವಿಶೇಷತೆ ಏನಪ್ಪ ಅಂದರೆ ಶ್ರೀ ವ್ಯಾಸರಾಜರ ಪಂಚಶತಮಾನೋತ್ಸವವನ್ನು ಭಾರತದ ಅನೇಕ ಕಡೆಗಳಲ್ಲಿ ಆಚರಿಸಿದ ಕೀರ್ತಿ ಇವರದ್ದು. ಮತ್ತು ಶ್ರೀಮಠದ ಮುಖಪತ್ರಿಕೆಯಾದಂತಹ ಶ್ರೀ ತತ್ವಚಂದ್ರಿಕಾ ಮಾಸಪತ್ರಿಕೆ ಆರಂಭವಾದದ್ದು ಇವರ ಕಾಲದಲ್ಲಿಯೇ. ಶ್ರೀರಂಗ, ಬೆಂಗಳೂರು, ತಿರುಪತಿ ಮೊದಲಾದ ಅನೇಕ ಕಡೆಗಳಲ್ಲಿ ಚಂದ್ರಿಕಾ ಗುರುಕುಲವನ್ನು ಸ್ಥಾಪಿಸಿದ್ದಾರೆ. ಮಾಧ್ವ ಮಠಗಳಲ್ಲಿ ಪರಸ್ಪರ ಸೌಹಾರ್ದಕ್ಕೆ ವಿಶೇಷ ಪ್ರಯತ್ನ ನಡೆಸಿ ಯಶಸ್ಸು ಕಂಡವರು. ಎಲ್ಲರೂ ಒಂದೇ ವೇದಿಕೆಯಲ್ಲಿ ಇರಬೇಕು, ಮಾಧ್ವ ಮಠಗಳಲ್ಲಿ ಸೌಹಾರ್ದತೆ ಇರಬೇಕು ಅಂತಕ್ಕಂಥದ್ದು ಇವರ ವಿಶೇಷ. ಅದು ಈಗ ಇತಿಹಾಸ ಆಗಿದೆ. ಮತ್ತು ತ್ರಿಮತಸ್ಥ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಶ್ರೀಮಠದಲ್ಲಿ ಆಶ್ರಯ ಕೊಟ್ಟು ಅವರನ್ನು ಪಂಡಿತರನ್ನಾಗಿ ಮಾಡಿದರು. ಅನೇಕ ವೇದಾಧ್ಯಯರು ಘನಪಾಠಿಗಳು ಇವತ್ತಿನ ದಿವಸ TTD ತಿರುಮಲ ಕ್ಷೇತ್ರದಲ್ಲಿ ಘನಪಾಠಿಗಳಾಗಿ ಕೂಡ ಅವರು ವೇದ ಪಾರಾಯಣದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಇನ್ನೊಂದು ಸಾಧನೆ ಏನಪ್ಪ ಅಂತಂದರೆ ವೇದೋಜ್ಜೀವನ, ತತ್ವಕಣಿಕ ಮೊದಲಾದ ಗ್ರಂಥಗಳನ್ನು ಶ್ರೀಮಠದಿಂದ ಪ್ರಕಾಶನ ಪಡಿಸಿದರು ಇವರು. ಅಂತಹ ಕೀರ್ತಿ ಕೂಡ ಇವರಿಗೆ ಸಲ್ಲಬೇಕು. ಪ್ರತಿಯೊಂದು ಚಾತುರ್ಮಾಸದಲ್ಲಿ ಇವರ ವಿಶೇಷ ಏನಂದರೆ ವಿದ್ಯಾಪಯೋನಿತೀರ್ಥರ ವಿಶೇಷ ಏನಂದರೆ
ಎಲ್ಲೆಲ್ಲಿ ಚಾತುರ್ಮಾಸಕ್ಕೆ ಯಾವ ಯಾವ ಊರು ಕೂತ್ಕೋತಾರೋ ಆ ಊರಲ್ಲಿ ಒಂದೊಂದು ಬಿಲ್ಡಿಂಗ್ ಮಠದ ಬಿಲ್ಡಿಂಗ್ ಹೊಸದಾಗಿ ಕಟ್ಟಿಸಿ ಅದನ್ನು ಬಹಳ ವಿಜೃಂಭಣೆಯಿಂದ ಮಠ ಚೆನ್ನಾಗಿ ನಡೆಸ್ತಾ ಇದ್ರು ಅವರು. ಇದರಲ್ಲಿ ವಿಶೇಷವಾಗಿ ತಿರುಮುಕೂಡಿನಲ್ಲಿ ಶ್ರೀ ಶೇಷೇಂದ್ರಿಕಾಚಾರ್ಯರಿಗೆ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಕೀರ್ತಿ ಇವರದ್ದು. ಅಲ್ಲಿ ಯಾವ ಮೊದಲು ಯಾವ ಬೃಂದಾವನಗಳಿತ್ತು, ಶೇಷೇಂದ್ರಿಕಾಚಾರ್ಯರು, ಶ್ರೀನಾಥ ತೀರ್ಥರು, ವಿದ್ಯಾವಲ್ಲಭರು, ಅಂತಹ ಕಡೆಗಳಲ್ಲಿ ಭವ್ಯವಾದ ಕಟ್ಟಡ ಕಟ್ಟಿ ಇವತ್ತಿನ ನೂರಾರು ಜನಕ್ಕೆ ತೀರ್ಥಪ್ರಸಾದ ವ್ಯವಸ್ಥೆ ಮಾಡಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವಷ್ಟು ಅದು ಸುಸಜ್ಜಿತವಾದಂತಹ ಒಂದು ಭವ್ಯ ಮಂದಿರವಾಗಿದೆ. ಅದಂತೆ ತಿರುಮಲ ಕ್ಷೇತ್ರದಲ್ಲಿ ಎಷ್ಟೋ ಕಾಲದ ಕೃಷ್ಣದೇವರಾಯನ ಕಾಲದಲ್ಲಿ ಕೊಟ್ಟಿದ್ದಂತಹ ದೊಡ್ಡ ಜಾಗ ಇತ್ತು ನಮ್ಮದು, ನಾರ್ತ್ ಮಾಡ ಸ್ಟ್ರೀಟ್ ಅಂತ. ಆ ಮೂಲೆಯಿಂದ ಈ ಕೊನೆಯವರೆಗೂ ನಮ್ಮದು ಪೂರ್ತಿ ಇತ್ತು. ಅದರಲ್ಲಿ ಎಲ್ಲರೂ ಆಕ್ರಮಿಸಿಕೊಂಡು ಕೆಲವು ಜಾಗ ಬಿಟ್ಟಿದ್ದರು ನಮ್ಮದು. ಅದರಲ್ಲಿ ನಮ್ಮ ವಿದ್ಯಾಪೈತ್ಯ ಸಿಪಾದಂಗಳವರು ಆ ಮಠದಲ್ಲಿ ವ್ಯಾಸರಾಜ ಮಠವನ್ನು ಕಟ್ಟಿಸಿ ವ್ಯಾಸರಾಜ ಬೃಂದಾವನವನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರತಿಷ್ಠಾಪಿಸಿದರು ಆ ಕಾಲದಲ್ಲಿ, 1979 ಅಂತ ಅನಿಸುತ್ತೆ ಅದು. ಇವರು ವಿದ್ಯಾಪೈತೀರ್ಥ ಶ್ರೀಪಾದಂಗಳವರು ಬಹಳ ಮಂತ್ರಸಿದ್ಧಿಯನ್ನು ಪಡೆದಿದ್ದವರು. ಅವರು ಅಲ್ಲಿ ಡೆಪ್ಯೂಟಿ ಮುನಿಸ್ವಾಮಿ ನಾಯ್ಡು ಅಂತ ಆ ಕಾಲದಲ್ಲಿ 1978 ಡೆಪ್ಯೂಟಿ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದರು. ಅವರಿಗೆ ಹೊಟ್ಟೆ ನೋವು ಮತ್ತು ಇತರ ಅನೇಕ ಕಾಯಿಲೆಗಳು ಇತ್ತು ಅವರಿಗೆ. ಅವರು ಎಂತೆಂಥ ದೊಡ್ಡ ದೊಡ್ಡ ಡಾಕ್ಟರ್ ತೋರಿಸಿದ್ರು ತಿರುಪತಿಯಲ್ಲಿ, ಹೈದರಾಬಾದಲ್ಲಿ, ಎಲ್ಲಿ ಹೋದರೂ ಅದು ಅವರಿಗೆ ಗುಣ ಆಗಲಿಲ್ಲ, ಅವರಿಗೆ ಗುಣ ಕಾಣಲಿಲ್ಲ ಅವರಿಗೆ. ಆಗ ನಮ್ಮ ಶ್ರೀ ವಿದ್ಯಾಪೈನಿತ್ಯ ಶ್ರೀಪಾದರು ನನಗೆ ಶರಣಾಗತರಾಗಿ ಇವನು ನಮಸ್ಕಾರ ಮಾಡಿ, ಸ್ವಾಮಿ ನಾನು ಇಂತಹ ಕಾಯಿಲೆಯಿಂದ ಬಳಲ್ತಿದ್ದೇನೆ, ಹೊಟ್ಟೆ ನೋವು ಏನು ಮಾಡಿದ್ರೂ ಆಗ್ತಿಲ್ಲ, ನನಗೆ ತಡೆಯೋಕ್ಕೂ ಆಗ್ತಿಲ್ಲ ಅಂದರು. ಈ ಇಮಿಡಿಯೇಟಾಗಿ ನಮ್ಮ ಪೈನಿತ್ಯ ಶ್ರೀಪಾದಂಗಳವರು ಮಂತ್ರಾಕ್ಷತೆ ಮಂತ್ರಿಸಿಕೊಟ್ರು. ಅದು 3-4 ದಿವಸದಲ್ಲಿ ಗುಣಮುಖ ಆಗೋಗಿ ಅವರು ಫಸ್ಟ್ ಕ್ಲಾಸ್ ಆಗಿ ಅವ್ರಿಗೆ ಇನ್ನೊಂದು ಪ್ರಮೋಷನ್ ಕೂಡ ಬಂದು ನಮ್ಮ ವ್ಯಾಸರಾಜ ಮಠಕ್ಕೆ ಅನೇಕ ಗೌರವಗಳನ್ನು ಬಿಟ್ಟೋಗಿದ್ದಂಥ ಗೌರವಗಳನ್ನು ಇವ್ರ ಕಾಲದಲ್ಲಿ ತರಿಸಿಕೊಟ್ಟಂಥ ಕೀರ್ತಿ ನಮ್ಮ ವಿದ್ಯಾಪೈನಿಗಳಿಗೆ ಸೇರಬೇಕಾಗುತ್ತದೆ. ಆಮೇಲೆ ಇನ್ನೊಂದು ಇವರ ಗುಣ ಏನಪ್ಪ ಅಂತಂದರೆ, ಎಲ್ಲ ಶಿಷ್ಯರನ್ನು ಶಿಷ್ಯ ವಾತ್ಸಲ್ಯ ಬಹಳ ಚೆನ್ನಾಗಿ ಅವರು ಮೇಂಟೈನ್ ಮಾಡ್ತಿದ್ರು. ಯಾರೇ ಶಿಷ್ಯರು ಒಂದು ಕಾರ್ಯಕ್ರಮ ಆಗ್ತಿದ್ದಾಗ ಮಠ ಶ್ರೀಮಠವನ್ನು ಪ್ರವೇಶಿಸಿದಂತೆ ಬಾರಪ್ಪ ಅಂತ ಅಲ್ಲಿಂದಲೇ ಕೂತ್ಕರಿಸಿದ್ರು, ಬನ್ನಿ ಎಲ್ಲ ಒಳಗಡೆ ಬರಬೇಕು, ಕೂತ್ಕೋಬೇಕಿಲ್ಲಿ, ಏನಪ್ಪ ಯಾವಾಗ ಬಂದು ಊಟ ಆಯ್ತಾ ಅಂತ ಬಹಳ ಅಭಿಮಾನದಿಂದ ಕೇಳಿ ಅಷ್ಟು ದೂರದಿಂದ ಬರಮಾಡ್ಕೋತಾ ಇದ್ರು. ಎಲ್ಲ ಶಿಷ್ಯರು ಒಂದೇ ಥರ ಕಾಣ್ತಾ ಇದ್ರು, ಪಂಡಿತರಾಗಲಿ ಶಿಷ್ಯರಾಗಲಿ ಯಾರೇ ಆಗಲಿ. ಆಮೇಲೆ ಇವ್ರು ನಡೆಸ್ತಿದ್ದ ವೈಭವಿತವಾದ ದರ್ಬಾರು ಬಹಳ ಒಳ್ಳೆಯ ಹೆಸರು ತಗೋತಾವ್ರು. ಬಹಳ ವೈಭವವಾಗಿ ವ್ಯಾಸರಾಜ ಮಠದ ಸಂಪ್ರದಾಯವಾದಂಥ ದರ್ಬಾರನ್ನು ನಡೆಸ್ತಾ ಇದ್ದರು ಅವರು. ಆಮೇಲೆ ದರ್ಬಾರ್ ಕಾಲದಲ್ಲಿ 5 ದಿನ ಸುಮಂಗಲಿಯರು ಮುಂದೆ ಬಂದು ಮಂತ್ರಾಕ್ಷರಿ ತಗೊಳ್ಳಿ ಅಂತ ಹೇಳ್ತಿದ್ರು. ಅಷ್ಟು ಸ್ತ್ರೀಯರಿಗೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದರು. ಎತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನೋದನ್ನು ಇವರಿಗೆ ಬಹಳ ಹೊಂದುತ್ತೆ ಇವರಿಗೆ. ಹೀಗೆ ಅನೇಕ ಕೆಲಸ, ಅನೇಕ ಗ್ರಂಥಗಳನ್ನು ಬಿಡುಗಡೆ, ಅನೇಕ ಊರುಗಳಲ್ಲಿ ಮಠಗಳ ಕಟ್ಟಡದ ನಿರ್ಮಾಣ, ಹಳೆ ಕಟ್ಟಡಗಳ ದುರಸ್ತಿ ಕಾರ್ಯ ಮತ್ತು ಎಲ್ಲ ಬೃಂದಾವನಗಳು ಎಲ್ಲೆಲ್ಲಿತ್ತು ಅಲ್ಲೆಲ್ಲಿ ಹೋಗಿ ಎಲ್ಲ ನಮ್ಮ ಶ್ರೀಮಠದ ಏನು ಪರಂಪರೆ ಇದೆ ಆ ಯಾವ ಆರಾಧನೆ ಆಯಾಯ ಊರಲ್ಲಿ ಮಾಡ್ತಾಯಿದ್ದು ಇವ್ರದ್ದು ಇನ್ನೊಂದು ವಿಶೇಷ. ತಿರುಪತಿ ಬೆಟ್ಟದ ಮೇಲೆ ಅನೇಕ ಗೌರವಗಳು ಬಿಟ್ಟು ಹೋಗಿತ್ತು ನಮಗೆ ವ್ಯಾಸರಾಜ ಮಠದ, ಇನ್ನೂ ಜಾಸ್ತಿ ಇತ್ತು, ಕೆಲವು ಅದರಲ್ಲಿ ಸ್ವಲ್ಪ ಬಿಟ್ಟು ಹೋಗಿತ್ತು, ಅದೆಲ್ಲ ವಾಪಸ್ ಬರೋ ಹಾಗೆ ಮಾಡಿದ್ದು ಅದು ಶ್ರೀ ವಿದ್ಯಾಪೈಂತ್ರ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದೊಂದು ವಿಶೇಷವಾಗಿ ಅವರಿಗೆ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಅವರು ಮಂತ್ರಸಿದ್ಧಿ ಮಾಡಿಸಿ ಮಂತ್ರಾಕ್ಷತೆ ಕೊಟ್ಟು ಅಂತಂದರೆ ಆ ಕೆಲಸ ಆಯಿತು ಅಂತ ಅರ್ಥ. ಅದಕ್ಕೆ ನಾನೇ ಉದಾಹರಣೆ. ಸ್ವಯಂ ಅಂದು ಡಿಗ್ರಿ ಪಾಸಾಗಿತ್ತು, ಏನಪ್ಪ ಏನು ಮಾಡ್ತಾ ಇದೆಯಾ ಅಂದರೆ, ಏನಿಲ್ಲ ಸ್ವಾಮಿ ಇನ್ನೂ ಕೆಲಸ ಸಿಕ್ಕಿಲ್ಲ, ತಾವು ಅಪ್ಪಣೆ ಕೊಡಬೇಕು, ಒಂದು ಮಂತ್ರಾಕ್ಷತೆ ಕೊಟ್ಟು ಹೇಳಿದ್ರು, ಇವತ್ತಿನ ನಮ್ಮ ಮಠದಲ್ಲಿ ತಿರುಪತಿ ಬೆಟ್ಟದಲ್ಲಿ ಮ್ಯಾನೇಜರ್ ಆಗಿರು ನೀನು ಅಂತ. ಸುಮಾರು 3 ವರ್ಷಗಳ ಕಾಲ ಮಠವನ್ನು ಚೆನ್ನಾಗಿ ನಡೆಸುವಂಥ ಜವಾಬ್ದಾರಿ ಕೊಟ್ಟರು. ಅದಕ್ಕೆ ತಕ್ಕಾಗಿ ನಾವು ಅದೇ ಥರ ಕೆಲಸ ಮಾಡಿ ತಿರುಮಲ ಬೆಟ್ಟ ಅವಾಗ ಬೇರೆ ಎಲ್ಲೂ ತೀರ್ಥಪ್ರಸಾದ ವ್ಯವಸ್ಥೆ ಇರಲಿಲ್ಲ ಆಗ 1978, 79, 80, 81 ಆಗ ವ್ಯಾಸರಾಜ ಮಠದಲ್ಲಿ ತೀರ್ಥಪ್ರಸಾದ ವ್ಯವಸ್ಥೆ ಅಂದರೆ ವ್ಯಾಸರಾಜ ಮಠ, ಜನ ಹಾಗೆ ಬಂದು ಹೋಗೋರು, ಮದುವೆ ಮುಂಜಿ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಅಷ್ಟು ಅನುಗ್ರಹ ಮಾಡಿ ಚೆನ್ನಾಗಿರುತ್ತೆ ಹೋಗಪ್ಪ ನೀನು, ಕಾರಲ್ಲಿ ಓಡಾಡ್ತೀಯ ಅದು, ಇವತ್ತು ಹಾಗೆ ಆಗಿದೆ, ಕಾರಲ್ಲೇ ಓಡಾಡ್ತಾ ಇದೀವಿ ಅವರು. ಇಂಥ ಮಹಾನುಭಾವರಾದಂತಹ ಶ್ರೀ ಶ್ರೀ ಪರಮ ಪೂಜ್ಯ ಕೀರ್ತಿ ಶೇಷ ವಿದ್ಯಾಪೈನತೀರ್ಥ ಶ್ರೀಪಾದಂಗಳವರ ಜನ್ಮ ಶತಾಬ್ದಿ ಕಾಲದಲ್ಲಿ ನಮಗೆ ಅವರ ಗುರುವಂದನೆ ಸಲ್ಲಿಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹೀಗೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.